ಹೆಸರಕ್ಕೆ ಆಗದೇ ಇರತಕ್ಕಂತ ಸ್ಥಿತಿಯೇ ಕಾರಣ. ಯಾರನ್ನ ಇವರು ಸೂಪರ್ ಹೋಮ್ ಮಿನಿಸ್ಟರ್ ಮಾಡಿಕೊಂಡು ಒಳವ್ಯವಹಾರಗಳನ್ನು ಮಾಡ್ಲಿಕ್ಕೆ ಹೊರಟು ಹಾಗಾಗಿನೆ ಇಡೀ ಗೃಹ ಇಲಾಖೆಯ ಒಂದು ಅಂತಃಶಕ್ತಿಯೇ ಕುಸಿದು ಹೋಗಿದೆ. ಅದು ಪರಿಣಾಮವಾಗಿ ಇದೆಲ್ಲ ಕಂಡು ಬರ್ತಾ ಇದೆ. ಇದು 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 ರಿಫ್ಲೆಕ್ಷನ್ ಮಾತ್ರ, ಇಡೀ ವ್ಯವಸ್ಥೆ ಕುಸಿದು ಹೋಗಿರುವಂಥದ್ರ ಒಂದು ಪರಿಸ್ಥಿತಿಯ ರಿಫ್ಲೆಕ್ಷನ್ ಮಾತ್ರ ನಾವು ಜೈಲಿನಲ್ಲಿ ಕಾಣ್ತಾ ಇದ್ದೀವಿ. ಇದರ ಸಮಗ್ರ ತನಿಖೆ ನ್ಯಾಯಾಂಗ ತನಿಖೆಯಿಂದ ಆಗಬೇಕು. ಇದೇ ಲೇಪೆ ಹಾಕ್ತಕ್ಕಂಥ ಮುಚ್ಚಾಕ್ತಕ್ಕಂಥ ಸತ್ಯವನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾತ್ರ ಆಗುತ್ತೆ. ಹಾಗಾಗಿ ನಾವು ಸ್ವತಂತ್ರ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈಗ ಸತ್ಯ ಹೇಳುವ ಧೈರ್ಯವನ್ನು ಯಾರು ತೋರಿಸಬಾರ್ದು ಅನ್ನೋದೇ ಈ ಪರಿಸ್ಥಿತಿ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದನ್ನ ನಾವು ರಶ್ಮಿಯವ್ರ ಪ್ರಕರಣದಲ್ಲಿ, ಹರ್ಷಗುಪ್ತ ಅವ್ರ ಪ್ರಕರಣದಲ್ಲಿ, ಅನುಪಮ ಶ್ರೇಣಿಯವ್ರ ಪ್ರಕರಣದಲ್ಲಿ ನೋಡ್ಬಿಟ್ಟಿದ್ದೀವಿ.